ವರುಣಗಾಗಿ ಯತೀಂದ್ರ ಸೀಕ್ರೆಟ್ ಪ್ಲಾನ್ ಬಹಿರಂಗ ಸಮಾವೇಶದಲ್ಲಿ ಬಿಎಸ್ವೈ ಸೈಲೆಂಟ್ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ಯಾ ವರುಣಾ ರಣಾಂಗಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಇನ್ನು ಕೆಲವೇ ದಿನಗಳ ಆಟ ಮೇ ಹತ್ತನೇ ತಾರೀಕು ಮತದಾನ ಹದಿಮೂರಕ್ಕೆ ಫಲಿತಾಂಶ ಮೇ ಎಂಟರೊಳಗಡೆ ಯಾವೆಲ್ಲ ಲೆಕ್ಕಾಚಾರಗಳು ಯಾವೆಲ್ಲ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ನಡೀಬೇಕು ಚುನಾವಣೆಯನ್ನು ಮಾಡಲೇಬೇಕು ಅದರಲ್ಲೂ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ವರುಣ ತುಂಬಾ ಅತಿ ದೊಡ್ಡ ರಣಾಂಗಣವಾಗಿ ಮಾರ್ಪಟ್ಟಿದೆ ಲಿಂಗಾಯತ ಪ್ರಬಲ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರದಲ್ಲಿ ವಿ ಸೋಮಣ್ಣ ಅವರ ವಿರುದ್ಧ ಪ್ರಾಬಲ್ಯವನ್ನು ಸಾಧಿಸ್ತಾರ ಅನ್ನೋ ಚರ್ಚೆ ನಡೀತಾ ಇದೆ ಆದರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಲೆಕ್ಕಾಚಾರಗಳು ಅಂಕಿಅಂಶಗಳು ಚುನಾವಣೆ ಸಂದರ್ಭದಲ್ಲಿ ಮತದಾನದ ಸಂದರ್ಭದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಎಕ್ಸಾಂಪಲ್ ಅಂದರೆ ಯಾವ್ದಾದ್ರು ಕ್ರಿಕೆಟ್ ಮ್ಯಾಚ್ ಯಾವ್ದಾರು ದೇಶ ಆಡ್ತಿದೆ ಅಥವಾ ಐ ಪಿ ಎಲ್ ಟೀಮ್ಗಳು ಆಡ್ತಿದೆ ಅಂದಾಗೆ ಹಿಂದೆ ಇಷ್ಟು ಮ್ಯಾಚ್ ಆಡಿದ್ರು ಅದರಲ್ಲಿ ಇವ್ರು ಇಷ್ಟು ಗೆದ್ದವ್ರೆ ಇವ್ರು ಇಷ್ಟು ಗೆದ್ದಿಲ್ಲ ಇದು ಹೋಮ್ ಗ್ರೌಂಡು ಅವೇ ಗ್ರೌಂಡು ಹಿಂಗೆ ಲೆಕ್ಕಾಚಾರ ಹೀಗಾಗಿ ಇವ್ರಿಗೆ ಹೆಚ್ಚಿನ ಫಲಿತಾಂಶ ಹೊಂದಿರೋದ್ರಿಂದ ಇವರೇ ಗೆಲ್ಬೋದು ಅಂತ ಏನೇ ಅಂದುಕೊಂಡ್ರು ಕೂಡ ಕೊನೆ ಕ್ಷಣದಲ್ಲಿ ಕೊನೆ ಒಂದು ಬಾಲಲ್ಲಿ ಚಿತ್ರಣ ಬದಲಾಗುತ್ತೆ ಈ ಬಾರಿಯ ಚಿತ್ರಣ ಕೂಡ ಅದೇ ರೀತಿ ಬದಲಾಗುತ್ತೆ ಅನ್ನೋ ಲೆಕ್ಕಾಚಾರ ಎಲ್ಲಿವರೆಗೂ ಕೂಡ ಸೋಮಣ್ಣ ಅವರು ಬಿರುಸಿನ ಪ್ರಚಾರವನ್ನು ಇದ್ದಾರೆ ಆದರೆ ಲೋಕಲ್ ಗ್ರೌಂಡ್ನಲ್ಲಿ ತಮ್ಮ ಹೋಮ್ ಕಂಡೀಷನಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಆಗೂ ಗೊತ್ತು ಯತೀಂದ್ರಾಗೂ ಗೊತ್ತು ಅನ್ನೋ ಲೆಕ್ಕಾಚಾರಗಳು ಒಂದು ಕಡೆ ಪ್ರಬಲವಾಗಿ ಲಿಂಗಾಯತ ಸಮುದಾಯ ಸೋಮಣ್ಣ ಅವರ ಪರ ನಿಂತರೂ ಕೂಡ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಕುರುಬರು ಕುರುಬ ಸಮುದಾಯದ ಮತದಾರರು ಸಿದ್ದರಾಮಯ್ಯ ಅವರಿಗೆ ಮತವನ್ನು ಹಾಕಿ ಹಾಕ್ತಾರೆ ಸಿದ್ದರಾಮಯ್ಯ ಸಿ ಎಂ ಮೆಟೀರಿಯಲ್ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸಬೇಕು ಸಿದ್ದರಾಮಯ್ಯ ಅವರ ಕೊನೆ ಚುನಾವಣೆ ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಲ್ಲಿ ಕಲಾ ಕಳೆದ ಬಾರಿ ಅವಮಾನ ಆಗಿದೆ ಸಿದ್ದರಾಮಯ್ಯ ಅವರು ವರ್ಣದಲ್ಲಿ ನಿಂತ್ಕೋತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸಲೇಬೇಕು ಮತ್ತೊಂದು ಕಡೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಗೆಲ್ಲಲೇಬೇಕು ಯಾಕಂದರೆ ಸಿದ್ದರಾಮಯ್ಯ ಒಂದು ವೇಳೆ ಸೋತರೆ ಯತೀಂದ್ರ ಭವಿಷ್ಯ ಹಾಳಾಗಿ ಹೋಗುತ್ತೆ ಯತೀಂದ್ರ ಏನು ಮಾಡ್ಕೋಬೇಕು ಅನ್ ಗೊತ್ತಿಲ್ಲ ಕಳೆದ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಚಿತ್ರಣ ಸಂಪೂರ್ಣ ಬದಲಾಗಬಹುದು ಯತೀಂದ್ರ ಜೀವನ ರಾಜಕೀಯ ಭವಿಷ್ಯ ಹಾಳಾಗಬಹುದು ಹೀಗಾಗಿ ತಾನು ಗೆದ್ದು ಆ ಕ್ಷೇತ್ರವನ್ನು ಮಗನಿಗೆ ಬಿಟ್ಟುಕೊಡೋದು ಸಿದ್ದರಾಮಯ್ಯವರ ಲೆಕ್ಕಾಚಾರ ಮತ್ತೊಂದು ಕಡೆ ಅಮಿತ್ ಶಾ ಜೋರಾಗಿ ಗುಡುಗುದ್ರು ಜೋರಾಗಿ ಗುಡುಗುದ್ರು ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ತೀವಿ ಅಂತ ಆದರೆ ವರ್ಣದಲ್ಲಿ ನಡೆದಂಥ ಬಹಿರಂಗ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಹೆಚ್ಚಿನ ಮಾತನ್ನು ಆಡಲಿಲ್ಲ ಸಮಾವೇಶದಲ್ಲಿ ಅರ್ಧಕ್ಕೆ ಹೊರಟೋದ್ರು ಅವರ ಹೆಸರನ್ನು ತೆಗೆದುಕೊಳ್ಳಲಿಲ್ಲ ಕೇವಲ ಪ್ರಣಾಳಿಕೆ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಿ ಒಂದೆರಡು ನಿಮಿಷದಲ್ಲಿ ತಮ್ಮ ಭಾಷಣವನ್ನು ಮುಗಿಸಿ ಹೊರಟರು ಇವೆಲ್ಲವೂ ಕೂಡ ಏನು ನಡೀತಿದೆ ಲೆಕ್ಕಾಚಾರ ಅನ್ನೋ ಚರ್ಚೆ ಶುರುವಾಗಿದೆ ಅಮಿತ್ ಶಾ ಬಂದು ಹೋದ ಬಳಿಕ ಒಂದು ಕಡೆ ಕುರುಬ ಸಮುದಾಯದವರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ಮತದಾರರು ಸಿದ್ದರಾಮಯ್ಯಗೆ ಓಟಾಕಿ ದಲಿತ ಮತಗಳು ಸಿದ್ದರಾಮಯ್ಯ ಪರವಾಗಿ ಕಂಪ್ಲೀಟಾಗಿ ಬಿತ್ತು ಅಂದರೆ ಸಿದ್ದರಾಮಯ್ಯ ದಿಗ್ವಿಜಯ ಸಿದ್ದರಾಮಯ್ಯ ಆರಾಮ್ಸೆ ಗೆಲುವನ್ನು ದಾಖಲಿಸ್ಬೋದು ಕೇವಲ ಲಿಂಗಾಯತರನ್ನು ನೆಚ್ಚಿಕೊಂಡು ಚುನಾವಣೆ ಗೆಲ್ಲುತ್ತೀನಿ ಅಂತಿರುವಂಥ ಸೋಮಣ್ಣ ಒಂದಷ್ಟು ದಲಿತ ಮತಗಳನ್ನು ಸೆಳೆಯೋಕ್ಕೆ ಯಾವೆಲ್ಲ ತಂತ್ರ ಮಾಡಬೇಕು ಮಾಡ್ತಾ ಇದ್ದಾರೆ ತಮ್ಮ ಕಡೆಗೆ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರೆ ದಲಿತರು ಅಷ್ಟು ಸುಲಭವಾಗಿ ಅಂದರೆ ದಲಿತ ಮತಗಳು ಅಷ್ಟು ಸುಲಭವಾಗಿ ಬಿ ಜೆ ಪಿ ಪರ ಹೋಗುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಹೀಗಾಗಿ ಒಂದು ಕಡೆ ಕುರುಬ ಮತಗಳು ಮತ್ತೊಂದು ಕಡೆ ದಲಿತ ಮತಗಳು ಸಾಲಿಡ್ ಆಗಿ ಸಿದ್ದರಾಮಯ್ಯ ಪರವಾಗಿ ಬಂದರೆ ಅವರ ಗೆಲುವು ನಿರಾಳ ಯತೀಂದ್ರ ಭವಿಷ್ಯವನ್ನು ಉಜ್ವಲವಾಗಿಸಬೇಕು ತಮ್ಮ ಕೊನೆ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯ ಕೂಡ ಪಣ ತೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಯತೀಂದ್ರ ಕೂಡ ಸೀಕ್ರೆಟ್ ಪ್ಲಾನ್ ಅನ್ನು ಮಾಡಿದ್ದಾರೆ ಯತೀಂದ್ರ ಕೂಡ ಮೊದಲ ಬಾರಿ ಶಾಸಕರಾಗಿರ್ಬೋದು ಆದರೆ ರಾಜಕೀಯ ರಣಾಂಗಣದಲ್ಲಿ ತಮ್ಮ ತಂದೆಯ ಎಲ್ಲಾ ಪಟ್ಟುಗಳನ್ನು ತಾವು ಕಲ್ತ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ಲಿಂಗಾಯತ ಸಮುದಾಯದ ಸಾಕಷ್ಟು ಮುಖಂಡರನ್ನು ಸೇರಿಸಿಕೊಂಡು ಸಭೆಯನ್ನು ಮಾಡಿದ್ದಾರೆ ತಂದೆಯನ್ನ ಗೆಲ್ಲಿಸಿ ಅವರನ್ನು ಸಿಎಂ ಆಗಿಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಿಎಂ ಆಗಬೇಕು ಸಿದ್ದರಾಮಯ್ಯ ಗೆಲ್ಲಲೇಬೇಕು ಅನ್ನೋ ಕೂಗು ಹೆಚ್ಚಾಗಿ ಕೇಳಿ ಇದೆ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ವರ್ಸಸ್ ಸೋಮಣ್ಣ ಒಂದು ಹಣಾಣಿಯಲ್ಲಿ ಸಿದ್ದರಾಮಯ್ಯ ಹೋಮ್ ಕಂಡೀಷನ್ ಆಗಿರೋದ್ರಿಂದ ಅಮಿತ್ ಶಾ ರ್ಯಾಲಿಯ ಬಳಿಕ ಅಥವಾ ಯಡಿಯೂರಪ್ಪ ಅವರ ಭಾಷಣದಲ್ಲಿ ತುಂಬ ಸೈಲೆಂಟ್ ಆಗಿದ್ದನ್ನು ನೋಡಿದ್ರೆ ಎಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಟ್ರೆಂಡ್ ಬದಲಾಗ್ತಾ ಇದೆ ಟ್ರೆಂಡ್ ಬದಲಾಗ್ತಾ ಇದೆ ಹೌದು ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ಅವರ ಕರಿಯರ್ನೇ ಇದು ಅತಿ ಸವಾಲಿನ ಚುನಾವಣೆ ಅಷ್ಟು ಸುಲಭ ಅಂತ ಅಲ್ಲ ಅಂತ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಲ್ಲಿ ಸೋತಿದ್ದು ಏನೂ ಅಲ್ಲ ವರುಣ ಇರೋದು ಅವರಿಗೆ ಅಸಲಿ ರಣಕಣ ಅಂತ ಆದರೆ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ಯತೀಂದ್ರ ಕೂಡ ಒಂದಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ಸೋಮಣ್ಣಗೆ ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರ್ಬೋದು ಯಾರೇ ಬಂದು ಪ್ರಚಾರ ಮಾಡಿದರೂ ಕೂಡ ಸಿದ್ದರಾಮಯ್ಯ ನಮ್ಮ ಕ್ಷೇತ್ರದವರು ಸಿದ್ದರಾಮಯ್ಯ ಗೆಲ್ಲಬೇಕು ಸಿದ್ದರಾಮಯ್ಯ ಸಿ ಎಮ್ ಆಗಬೇಕು ಅನ್ನೋದು ಜನರ ಮನಸ್ಸಿನಲ್ಲಿರುವ ಲೆಕ್ಕಾಚಾರ ನಾನು ಗೆಲ್ಲಲೇಬೇಕು ಕೊನೆ ಚುನಾವಣೆ ನನ್ನ ಮಗನಿಗೆ ಭದ್ರ ಬುನಾದಿಯನ್ನು ಹಾಕಿ ಬಳುವಳಿಯಾಗಿ ವರ್ಣ ಕ್ಷೇತ್ರವನ್ನು ಬಿಟ್ಟು ಕೊಡಲೇಬೇಕು ಅನ್ನೋದು ಅವರ ಅಚಲ ಶಪಥ ಹೀಗಾಗಿ ವರ್ಣ ಕಣ ಕ್ಷಣದಿಂದ ಕ್ಷಣಕ್ಕೆ ರೋಚಕ ತಿರುವನ್ನು ಪಡ್ಕೊಳ್ತಾ ಇದೆ ಕುರುಬ ಓಟ್ ಮತ್ತೊಂದು ಕಡೆ ದಲಿತ ಓಟ್ ಸಾಲಿಡ್ ಆಗಿ ಬಿತ್ತು ಅಂದರೆ ಸಿದ್ದರಾಮಯ್ಯ ಸಲೀಸಾಗಿ ವಿಧಾನಸೌಧ ಮೆಟ್ಲನ್ನು ಹತ್ತುತ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಮತ್ತೊಂದು ಕಡೆ ಲಿಂಗಾಯತರ ಸ ಸಭೆಯನ್ನು ಕೂಡ ಎತ್ತಿನಿಂದ ನಡೆಸ್ತಾ ಇದ್ದಾರೆ ಲಿಂಗಾಯತ ಮುಖಂಡರೊಂದಿಗೆ ಹೀಗಾಗಿ ನೋಡಬೇಕು ಕೊನೆ ಕ್ಷಣದಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಮತ್ತೊಂದು ಕಡೆ ಸೋಮಣ್ಣಗೆ ಹೇಗೆ ಓಟ್ ತಗೋಬೇಕು ಅಂತ ಗೊತ್ತು ಬಿ ಜೆ ಪಿಯವ್ರಿಗೂ ಗೊತ್ತು ಕೊನೆ ಕ್ಷಣದಲ್ಲಿ ನೀವು ಒಂದು ಕೊಟ್ಟರೆ ನಾವು ಎರಡನ್ನು ಕೊಡುತ್ತೇವೆ ಏನಂತ ನಾವು ಹೇಳ್ತಾ ಇಲ್ಲ ನಾವು ನೋಡಿಲ್ಲ ಎಲ್ಲ ರೀತಿಯ ಚುನಾವಣೆಯನ್ನು ಮಾಡೋಕ್ಕೆ ಬಿ ಜೆ ಪಿ ಸಜ್ಜಾಗಿದೆ ಆದರೆ ಸಿದ್ದರಾಮಯ್ಯ ಅವರು ಕೂಡ ಸಕಲ ಕಲಾವಲ್ಲ ಬರು ಚುನಾವಣಾ ರಾಜಕೀಯದಲ್ಲಿ ಹೀಗಾಗಿ ವೀಕ್ಷಕರ ನೀವು ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ಧನ್ಯವಾದಗಳು ಕೊನೆದಾಗಿ ನಮ್ಮದೊಂದು ಕಳಕಳಿಯ ಮನವಿ ಇರುತ್ತೆ ಅರ್ಹರನ್ನ ಯೋಗ್ಯರನ್ನು ವಿಧಾನಸೌಧದ ಮೆಟ್ಟಿಲನ್ನು ಹತ್ತುವಂತೆ ಮಾಡಿ ಮತದಾನವನ್ನು ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಇದು ಕರ್ನಾಟಕ ಟಿಯ ಟಿವಿಯ ಕಳಕಳಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ